ಸಂಪಾದನೆ ಮಾಡತಕ್ಕಂತ ಮೂರು ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಒಂದು, ಕೋಲಾರ ಮತ್ತು ಹಾಸನದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಮತ್ತೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಈ ಕಡೆ ಇರ್ತಕ್ಕಂಥ ರೈತರು, ಚಿಕ್ಕಬಳ್ಳಾಪುರ ರೈತರು ನಿಮಗೆಲ್ಲ ಗೊತ್ತಿದೆ, ನಿರಂತರವಾಗಿ ಬರಗಾಲ ಇರ್ತಕ್ಕಂಥ ಜಿಲ್ಲೆ ಇದು. ಹಾಲು ಉತ್ಪಾದನೆ ಮಾಡಿ ಜೀವನ ಮಾಡ್ತಾ ಇದ್ದಾರೆ ರೈತರು, ಇವ್ರಿಗೆಲ್ಲ ಹೊಡೆತ ಆಗುತ್ತೆ ಅಂತಕ್ಕಂಥದ್ದನ್ನ ಸರ್ಕಾರನೂ ಗಮನಿಸ್ತಾ ಇಲ್ಲ, ಜನಪ್ರತಿನಿಧಿಗಳು ಇದನ್ನು ಗಮನಿಸ್ತಾ ಇಲ್ಲ. ಹಾಗಾಗಿ ರೈತರ ಬೇಡಿಕೆ ಏನಿದೆ, ಬೇಡಿಕೆಗಳು ಇವತ್ತು 9 ಬೇಡಿಕೆಗಳನ್ನ ಇದರಲ್ಲಿ ಇಟ್ಟಿದ್ದಾರೆ. ಈ 9 ಬೇಡಿಕೆಗಳಲ್ಲಿ ಇನ್ನೊಂದು ಮುಖ್ಯವಾದಂಥ ಅಂಶ, ಪಶು ಆಹಾರವನ್ನ ಸಬ್ಸಿಡಿ ರೇಟ್ಗೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೂ ಕೂಡ ಇದನ್ನು ಗಮನಿಸಲಿಕ್ಕೆ ತಯಾರಿಲ್ಲ. ಹಾಗಾಗಿ ಈ ಹೋರಾಟ ಪ್ರಾರಂಭ ಮಾಡಿದ್ವಿ. ಜಿಲ್ಲಾ ಮಟ್ಟದಲ್ಲೂ ಕೂಡ ಈ ಹೋರಾಟವನ್ನು ಮಾಡ್ತೀವಿ, ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ, ಎಲ್ಲಾ ತಾಲೂಕುಗಳಲ್ಲೂ ಇವತ್ತು 3-4 ತಾಲೂಕಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ನೀವೆಲ್ಲರೂ ಬೆಂಬಲ ಕೊಡಬೇಕು, ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.